ಓಕೆನು ಸುಪ್ರೀಂ ಕೋರ್ಟ್ ವಿಚಾರದಲ್ಲೂ ಕೂಡ ಒಂದಿಷ್ಟು ಬೆಳವಣಿಗೆ ನಡೀತಾ ಇದೆ. ಇಂದು ಸುಪ್ರೀಂ ಕೋರ್ಟ್ನಲ್ಲಿ ಐವರು ಅತೃಪ್ತರು ಸಲ್ಲಿಸಿದಂಥ ಅರ್ಜಿ ವಿಚಾರಣೆ ನಡೆಯುವಂಥ ಸಾಧ್ಯತೆ ಇದೆ. ಮೂಲ ಅರ್ಜಿಯೊಂದಿಗೆ ಸೇರ್ಪಡೆಗೆ ಕೋರಿ ಸಲ್ಲಿಸಿದಂಥ ಅಫಿಡವಿಟ್ ವಿಚಾರಣೆ ನಡೆಯೋ ಸಾಧ್ಯತೆ ಇದೆ. ಆನಂದ್ ಸಿಂಗ್, ಮುನಿರತ್ನ, ರೋಷನ್ ಬೇಗ್, ಸುಧಾಕರ್, ಎಂ ಟಿ ಬಿ ನಾಗರಾಜ್ ಸಲ್ಲಿಸಿರುವಂಥ ಅಫಿಡವಿಟ್, ಸಿಜೆಐ ರಂಜನ್ ಗೊಗೊಯ್ ನೇತೃತ್ವದ ದ್ವಿಸದಸ್ಯ ಪೀಠದಲ್ಲಿ ಇಂದು ವಿಚಾರಣೆ ನಡೆಯೋ ಸಾಧ್ಯತೆ ಇದೆ. ಅತೃಪ್ತ 10 ಶಾಸಕರು ಸಲ್ಲಿಸಿರುವ ಮೂಲ ಅರ್ಜಿಯೊಂದಿಗೆ ಸೇರಿಸಲು ಮನವಿಯನ್ನು ಮಾಡಿಕೊಂಡಿದ್ರು. ಮೂಲ ಅರ್ಜಿಯೊಂದಿಗೆ ವಿಲೀನ ಮಾಡುವ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲಿದೆ ಮುಖ್ಯ ನ್ಯಾಯಮೂರ್ತಿಗಳ ಪೀಠ. ಸೊ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು 5 ಅತೃಪ್ತರು ಸಲ್ಲಿಸಿದಂಥ ಅರ್ಜಿಯ ವಿಚಾರಣೆ ನಡೆಯಲಿದೆ. ಓಕೆ, ಆರಂಭದಲ್ಲಿ 10 ಅತೃಪ್ತ ಶಾಸಕರು ಒಂದು ಅರ್ಜಿಯನ್ನು ಸಲ್ಲಿಸಿದರು. ಅದಾದ ನಂತರ ಈಗ ಮೂಲ ಅರ್ಜಿಯ ಜೊತೆಗೆ ನಮ್ಮನ್ನು ಸೇರಿಸ್ಕೊಳ್ಳಿ ಅಂತ, ನಮ್ಮ ಅರ್ಜಿಯನ್ನು ಕೂಡ ಸೇರ್ಪಡೆಗೊಳಿಸ್ಕೊಳ್ಳಿ ಅಂತ 5 ಅತೃಪ್ತ ಶಾಸಕರು ಅಫಿಡವಿಟನ್ನು ಸಲ್ಲಿಸಿದರು. ಅದು ಆನಂದ್ ಸಿಂಗ್, ಮುನಿರತ್ನ, ರೋಷನ್ ಬೇಗ್, ಡಾಕ್ಟರ್ ಸುಧಾಕರ್, ಎಂ ಟಿ ಬಿ ನಾಗರಾಜ್ ಇವರೆಲ್ಲರೂ ಕೂಡ ಹೆಚ್ಚುವರಿ ಅಫಿಡವಿಟನ್ನು ಸಲ್ಲಿಸಿದರು. ಹಾಗಾಗಿ ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ನೇತೃತ್ವದ ತ್ರಿಸದಸ್ಯ ಪೀಠದಲ್ಲಿ ವಿಚಾರಣೆ ನಡೆಯೋ ಸಾಧ್ಯತೆ ಇದೆ. ಅವರು ಅದನ್ನು ಸೇರಿಸ್ಬೇಕಾ ಅಥವಾ ಸೇರಿಸಬಾರ್ದಾ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾರೆ, ಅಥವಾ ನಾಳೆಗೆ ವಿಚಾರಣೆ ಇದೆ ಅದರಲ್ಲಿ ಅದನ್ನು ಸೇರಿಸ್ಕೊಳ್ತೀನಿ ಅಲ್ಲೇ ತೊಗೊಂಡು ಬನ್ನಿ ಅಂತ ಹೇಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಗೊತ್ತಿಲ್ಲ ಅದೇನಾಗುತ್ತೆ ಅಂತ. ಬಟ್ ಸದ್ಯಕ್ಕಂತೂ ಸುಪ್ರೀಂ ಕೋರ್ಟ್ನಲ್ಲಿ 5 ಅತೃಪ್ತ ಶಾಸಕರು ಅರ್ಜಿ ವಿಚಾರಣೆ ನಡೆಯಲಿದೆ. ಓಕೆ, ಸಂಸದೆ ಶೋಭಾ ಕರಂದ್ಲಾಜೆ ಎರಡು ಮೂರು ಬಾರಿ ಮಾತಾಡಿದ್ದಾರೆ. ಹಿಂದೆ ಅದೇ ಪೀಠದಲ್ಲಿ ಕೂತು ವೇಶ್ಯರ ಬಗ್ಗೆ ಮಾತಾಡಿದ್ರು, ಮತ್ತೆ ಅದೇ ಪೀಠದಲ್ಲಿ ಮೊನ್ನೆ ಕೂತು ನಾನು ನೃತ್ಯಗಾತಿ ಅಲ್ಲ ಅನ್ನುವಂಥ ಮಾತನ್ನೇ ಹೇಳಿದ್ದಾರೆ. ಇದು ಅವರಿಗೆ ಗೌರವ ತರುವಂಥದ್ದಲ್ಲ. ಸ್ಪೀಕರ್ ಅನ್ನುವಂಥ ಒಂದು ಜಾಗಕ್ಕೆ ದೇಶದಲ್ಲಿ ಮಹಾಗಠಬಂಧನದ ಮೊದಲ ಸರ್ಕಾರ ಹೇಗೆ ನಡೆಯುತ್ತೆ ಅನ್ನುವಂಥದ್ದನ್ನು ಕರ್ನಾಟಕ ರಾಜ್ಯ ಸರ್ಕಾರ ಸಾಬೀತು ಮಾಡಿದೆ. JDS ಮತ್ತು ಕಾಂಗ್ರೆಸ್ಸಿನ ಸಮ್ಮಿಶ್ರ ಸರ್ಕಾರ ವೈಫಲ್ಯವನ್ನು ಕಂಡಿದೆ ಅನ್ನುವಂಥದ್ದು ದೇಶಕ್ಕೆ ಇವತ್ತು ಜಾಹೀರಾಗ್ತಾಗ್ತಿದೆ, ಗೊತ್ತಾಗ್ತಾ ಇದೆ. ಮತ್ತು ಹೇಗೆ ಸರ್ಕಾರವನ್ನು ನಡೆಸ್ತಿದ್ದಾರೆ ಅನ್ನುವಂಥದ್ದು ಓಕೆ. ಅದು ಸಂಸದೆ ಶೋಭಾ ಕರಂದ್ಲಾಜೆ ಅವರು ಮಾತನಾಡ್ತಾ ಇದ್ರು. ಮಹಾಮೈತ್ರಿ ಹೇಗಾಗುತ್ತೆ ಪರಿಸ್ಥಿತಿ ದೇಶದಲ್ಲೆಲ್ಲ ಅಂತ ಹೇಳಿ ಮಾತಾಡಿದ್ದಾರೆ. ಹಿಂದೆ ಅದೇ ಪೀಠದಲ್ಲಿ ಕೂತು ವೇಶ್ಯರ ಬಗ್ಗೆ ಮಾತಾಡಿದ್ರು, ಮತ್ತೆ ಅದೇ ಪೀಠದಲ್ಲಿ ಮೊನ್ನೆ ಕೂತು ನಾನು ನೃತ್ಯಗಾತಿ ಅಲ್ಲ ಅನ್ನುವಂಥ ಮಾತನ್ನೇ ಹೇಳಿದ್ದಾರೆ. ಇದು ಅವರಿಗೆ ಗೌರವ ತರುವಂಥದ್ದಲ್ಲ. ಸ್ಪೀಕರ್ ಅನ್ನುವಂಥ ಒಂದು ಜಾಗಕ್ಕೆ ಗೌರವ ಇದೆ, ಅವರ ನೆತ್ತಿ ಮೇಲೆ ನಮ್ಮ ದೇಶದ ಸಿಂಹದ ಲಾಂಛನೆ ಇದೆ. ಆ ಜಾಗದಲ್ಲಿ ಕೂತಿರುವವರು ಗೌರವಯುತವಾಗಿ ಮಾತಾಡಬೇಕು. ನೃತ್ಯಗಾರರಂದ್ರೆ ಯಾರು? ಈ ದೇಶದಲ್ಲಿ ಭರತನಾಟ್ಯದ ಮೂಲಕ, ಯಕ್ಷಗಾನದ ಮೂಲಕ, ಕಥಕ್ಕಳಿಯ ಮೂಲಕ, ಹಲವಾರು ಕಲೆಗಳ ಮೂಲಕ ದೇವರನ್ನು ಒಲಿಸಿಕೊಂಡಂತಹ ಹಲವಾರು ಕಲಾವಿದರಿದ್ದಾರೆ. ಸಾರ್ಥಕ್ಯವನ್ನು ಪಡೆದಂಥವರು ಹಲವಾರಿದ್ದಾರೆ. ಅಂತ ನೃತ್ಯದ ಬಗ್ಗೆನೆ ಅವಹೇಳನಕಾರಿಯಾಗಿ ಆ ಚೇರಲ್ಲಿ ಕೂತು ಮಾತಾಡ್ತಾರೆ ಅಂದ್ರೆ ಅವರ ಮಾನಸಿಕತೆ ಅನ್ನೋದು ತೋರಿಸುತ್ತೆ. ಅವರು ಕೇವಲ ಕಾಂಗ್ರೆಸ್ಸಿನ ಒಬ್ಬ ಏಜೆಂಟ್ ಅಂತ ನಡ್ಕೊಂತಿದ್ದಾರೆ ಅನ್ನುವಂಥದ್ದು ತೋರಿಸುತ್ತೆ. ಅದಕ್ಕಾಗಿ ನಮಗೆ ತುಂಬ ದುಃಖ ಆಗಿದೆ. ಕಾಂಗ್ರೆಸ್ ಅಲ್ಲಿ ಕೂತು ನೃತ್ಯಗಾರರ ಬಗ್ಗೆ ಹಗುರವಾಗಿ ಮಾತಾಡಿದ್ದಾರೆ ಮತ್ತು ಹೆಣ್ಮಕ್ಳ ಬಗ್ಗೆ ಹಗುರವಾಗಿ ಮಾತಾಡಿದ್ದಾರೆ. ಅದಕ್ಕಾಗಿ ಇವತ್ತು ಅವರು ಯಾವ ನಿಲುವನ್ನು ತಗೊಂತಾರೆ ಗೊತ್ತಿಲ್ಲ. ಅವರು ಕ್ಷಮೆಯನ್ನು ಯಾಚನೆ ಮಾಡಿದರೆ ಒಳ್ಳೆಯದು. ಓಕೆ, ಇದು ಸಂಸದೆ ಶೋಭಾ ಕರಂದ್ಲಾಜೆ ಅವರು ಮಾತಾಡ್ತಾ ಇದ್ರು. ಸ್ಪೀಕರ್ ಅವರು ಮೊನ್ನೆ ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು, ನಾನೇನಿಲ್ಲಿ ನೃತ್ಯಗಾರ ಅಲ್ಲ, ನಾನು ಕೂತ್ಕೊಂಡು ಹೇಳ್ದಂಗೆ ಕುಣಿಯೋಕ್ಕೆ ಅಂತ ಹೇಳಿ ಅವ್ರು ಮಾತನಾಡಿದರು. ಅವತ್ತು ಆಡಿದಂಥ ಮಾತದು ಅಂದರೆ ರಾಜೀನಾಮೆ ವಿಚಾರಕ್ಕೆ ಅಕ್ಸೆಪ್ಟ್ ಮಾಡೋದ್ರ ಬಗ್ಗೆ. ನೋಡ ಏನಾಗುತ್ತೆ ಅಂತ ಈ ವಿಚಾರದ